ನಮಸ್ಕಾರ ರೈತ ಬಾಂಧವರೇ. ಈಗ ನಾವು ನಮ್ಮ ಜೊತೆ ನಮ್ಮೊಂದಿಗಿದ್ದಾರೆ ಇವತ್ತು ಡಾಕ್ಟರ್ ಮಂಜುಳಾ ಅವರು, ಸಸ್ಯರೋಗ ತಜ್ಞರು, ಜಿಕೆವಿಕೆ. ಇವರು ನಮಗೆ ಸೂರ್ಯಕಾಂತಿಯಲ್ಲಿ ಬರುವಂಥ ರೋಗಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಮೇಡಮ್. ಸೂರ್ಯಕಾಂತಿ ಇತ್ತೀಚೆಗೆ ಎಲ್ಲ ಕಡೆ ಜಾಸ್ತಿಯಾಗಿ ಬೆಳೀತಾ ಇದ್ದಾರೆ. ಅದರಲ್ಲೂ ಸಂಕರಣ ತಳಿಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇರೋದರಿಂದ ಕೆಲವು ರೋಗಗಳು ಇತ್ತೀಚೆಗೆ ನಾವು ಸೂರ್ಯಕಾಂತಿ ಬೆಳೆಯಲ್ಲಿ ಅಧಿಕವಾಗಿ ಇರೋದನ್ನು ಕಾಣ್ಬೋದು. ಮೊದಲಿಗೆ ಹೇಳೋದಾದರೆ ಈ ನೆಕ್ರೋಸಿಸ್ ನಂಜು ರೋಗ, ಆಮೇಲೆ ಎಲೆ ಚುಕ್ಕೆ ರೋಗ, ಬೂದಿ ರೋಗ, ಇವು ನಾವು ಸಾಮಾನ್ಯವಾಗಿ ಕಾಣುವಂಥದ್ದು. ಈ ನೆಕ್ರೋಸಿಸ್ ನಂಜು ರೋಗವು ಎಲ್ಲಿ ಯಾವ ಕಡೆಗೆ ಬಿತ್ತನೆಯನ್ನು ಮಳೆಗಾಲ ಮುಗಿಯೋ ಹಂತದಲ್ಲಿ ಮುಂಗಾರು ಮುಗಿಯೋ ಹಂತದಲ್ಲಿ ತಗೊಳ್ತಾರೆ ಅಲ್ಲಿ ನಾವು ಹೆಚ್ಚಾಗಿ ನೋಡಬಹುದು. ಈ ನೆಕ್ರೋಸಿಸ್ ನಂಜು ರೋಗ ನಿರ್ವಹಣೆ ಅಂದರೆ ಇದನ್ನು ನಾವು ಯಾವ ರೀತಿ ಹೊಲದಲ್ಲಿ ಗುರುತಿಡಬಹುದು ಅಂದರೆ ಸುಳಿಗಳು ಒಣಗಿ ಸಾಯಿತಾ ಇರೋ ಹಾಗೆ, ಎಲೆಗಳಲ್ಲಿ ಕಪ್ಪು ಮಚ್ಚೆಗಳು, ಆಮೇಲೆ ಇಂಥ ಗಿಡಗಳು ಹೂ ತೆನೆ ಅಥವಾ ಹೂವನ್ನು ಬಿಡೋದಿಲ್ಲ. ಇದರ ನಿರ್ವಹಣೆಗೆ ಬೀಜೋಪಚಾರ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇಮಿಡಾಕ್ಲೋರೋಪಿಡ್ 600 FS ಅಂತ ಒಂದು ಔಷಧಿ ಬರುತ್ತೆ, ಇದನ್ನು ಬಳಸಿಕೊಂಡು ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಇದೇ ರೀತಿ ನಾವು ಬಿತ್ತನೆಯಾಗಿ ಸಸಿ 30 ಅಥವಾ 45 ದಿನಗಳ ನಂತರ ಈ ರೋಗವನ್ನು ನಾವು ಹೊಲದಲ್ಲಿ ಕಂಡರೆ ಇಮಿಡಾಕ್ಲೋರೋಪಿಡ್ 17.8 SL ಇದನ್ನು 0.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ನಾವು ಮಾಡ್ಬೋದು. ಈ ರೋಗ ಹೆಚ್ಚಾಗಿ ಕಂಡುಬಂದರೆ ಸಿಂಪರಣೆ ಆದ ನಂತರ ರೋಗ ಬಂದಿರೋ ಗಿಡವನ್ನು ತೆಗೆದು ಹಾಕ್ಬಿಟ್ಟು ಪುನಃ ಇನ್ನೊಂದು ಸಿಂಪರಣೆಯನ್ನು 12-15 ದಿನದ ಒಂದು ಸತಿ ಕೊಡ್ಬೋದು. 2-3 ಬಾರಿ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನೊಂದು ನಾವು ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರೋ ರೋಗ ಅಂತ ಹೇಳಿದರೆ ಎಲೆ ಚುಕ್ಕೆ ರೋಗ ಅಂತ. ಈ ಎಲೆ ಚುಕ್ಕೆ ರೋಗ ಎಲ್ಲಿ ಜಾಸ್ತಿ ಮಳೆ ಬರುತ್ತೆ, ಈ ತೆನೆ ಬಿಡುವ ಸಮಯದಲ್ಲಿ ಅಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು. ಇದಕ್ಕೂ ಕೂಡ ಕೆಲವೊಮ್ಮೆ ಇದು ಸಸಿಯಾಗಿರುವಾಗಲೂ ಈ ರೋಗ ಬರೋ ಸಾಧ್ಯತೆ ಇದೆ ಮಳೆ ಹೆಚ್ಚಾಗಿದ್ದರೆ. ಇಲ್ಲ ಅಂದರೆ 45 ದಿನ ಆದಮೇಲೆ ಈ ರೋಗದ ಮುನ್ನೆಚ್ಚರಿಕೆಯಾಗಿ ಈ ಚುಕ್ಕೆ ನಾವು ತೆನೆಗಳಲ್ಲೂ ನೋಡ್ಬೋದು. ಅದಕ್ಕೆ ನಾವು ಸಿಂಪರಣೆಗೆ ಬಳಸಬಹುದಾದಂಥ ಶಿಲೀಂದ್ರನಾಶಕ ಅಂದರೆ ಡೈಫೆನ್ ಕೊನೋಝಾಲ್ ಮತ್ತು ಪ್ರೊಪಿಕೊನೋಝಾಲ್ ಒಟ್ಟಿಗೆ ಇರುವಂಥ ಒಂದು ಶಿಲೀಂದ್ರನಾಶಕ. ಇದನ್ನು 0.25 ml ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ನಾವು ಕೊನೆ ಈ ಹೂ ಬಿಡೋ ಹಂತದಲ್ಲಿ ಸಾಮಾನ್ಯವಾಗಿ ಕಾಣುವ ರೋಗ ಅಂದರೆ ಬೂದಿ ರೋಗ. ಈ ರೋಗ ಹೆಚ್ಚಾಗಿ ಈ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಯಲ್ಲಿ ನಾವು ಎಲೆಗಳ ಮೇಲೆ ಕಾಣ್ಬೋದು. ಈ ರೋಗ ತೆನೆ ಬಿಡುವ ಹಂತದಲ್ಲಿ ಬಂದರೆ ಇಳುವರಿ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಬಳಸಬಹುದಾದಂಥ ಶಿಲೀಂದ್ರನಾಶಕ ಅಂದರೆ ಪ್ರೊಪಿಕೊನೋಝೋಲ್. ಇದು 0.5 ml ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಧನ್ಯವಾದಗಳು.